ಮೈಸೂರಿನ ನರಸಿಂಹರಾಜ ಕ್ಷೇತ್ರದಲ್ಲಿ ಇವಿಎಂ ಹ್ಯಾಕ್ ಮಾಡಿ 5 ಕೋಟಿಗೆ ಡೀಲ್ ಮಾಡಿದ ಹ್ಯಾಕರ್ಸ್ಗಳ ಬಂಧನ. ಮೈಸೂರಿನ ನರಸಿಂಹರಾಜ ಕ್ಷೇತ್ರದಲ್ಲಿ ನಡೆದ ನಾಟಕೀಯ ಬೆಳವಣಿಗೆಯಲ್ಲಿ ರಾಜ್ಯವೇ ಇಡೀ ದೇಶವೇ ಬೆಚ್ಚಿ ಬೀಳಿಸುವ ಸುದ್ದಿ ಹೊರಬಿದ್ದಿದ್ದು, ಮೊನ್ನೆ ನಡೆದ ಚುನಾವಣೆಯಲ್ಲಿ ಇವಿಎಂ ಮಿಷಿನ್ ಹ್ಯಾಕ್ ಮಾಡಿದ ಆರೋಪದ ಮೇಲೆ 3 ಜನ ಹ್ಯಾಕರ್ಸ್ಗಳನ್ನು ಬಂಧಿಸಲಾಗಿದೆ. ಇಟ್ಕೊಂಡಿದ್ದೀನಿ, ಅವನು ಅಪರಾಧಿಂದ ಬರ್ತಾನೆ ಅಂದಾಗ ನನ್ನ ಡೌಟ್ ಆಗಿ ನಾನು ಇವತ್ತು ಅವ್ರನ್ನ ಯಾವುದು ಏನು ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಹೋಗೋಣ ಅಂತ ಮಾಡಿದ್ದೆ. ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿದ್ದಾರೆ, ಕೆಆರ್ ನಗರಕ್ಕೆ ಹೋಗಿದ್ದಾರೆ, ಅವ್ನು ಸುರಿಗೆ ಹೋಗಿದ್ದಾರೆ ಅಂತ ನನಗೆ ಅಪ್ರೋಚ್ ಮಾಡಿದ್ದೆ ಅಂತ. ಅವನಂತೂ ಸಿಕ್ಕಿದ್ದಾನೆ, ಅವನ ಜೊತೆ ಅವ್ನು ಹೇಳ್ತಾನೆ ನನ್ನ ಜೊತೆ ಮೇನ್ ಕೆಲಸಗಾರ ಪ್ರದೀಪ್ ಅಂತ ಅಂದ್ಬಿಟ್ಟು ಅವ್ನ ಮನೆಗೆ ಹೋಗಿದ್ದು, ಅವ್ನ ಮನೆ ಖಾಲಿ ಮಾಡ್ಬಿಟ್ಟು ಅವ್ನು ಎಸ್ಕೇಪ್ ಆಗಿದ್ದಾನೆ. ಅವ್ನ ಮನೆ ಬಂದು ದಟ್ಕಳ್ಳಿಯಲ್ಲಿ ನಾನು ಹೇಳ್ದಲ್ಲ, ನನ್ನ ಹತ್ರ ಫಸ್ಟೇ ಬಂದಾಗ ಅವನು ಅವ್ನ ಮನೆ ವಿಜಯನಗರ ಅಂತ ಹೇಳಿದ್ದ. ನನಗೆ ಅವ್ನ ಬಗ್ಗೆ ಡೌಟ್ ಬಂದಾಗ ನನ್ನ ಮನೆಗೆ ಯಾಕೆ ಬರ್ತಾನೆ, ಅವ್ನು ನೋಡೋಕ್ಕಂತರ ಇದ್ದಾನೆ ಯಾಕೆ ಬರ್ತಾನೆ ಅಂದ್ಬಿಟ್ಟು ನಾನು ಡೌಟ್ ಆಗಿದ್ದೆ. ಅವ್ನ ಮನೆ ನಾನು ಅವತ್ತೇ ಕಂಪ್ಲೀಟ್ ಅವ್ನ ಗಾಡಿ ಫಾಲೋ ಮಾಡಿ ವಿಡಿಯೋ ಸಮೇತ ಮಾಡಿದ್ದೀನಿ.